ಮಾಧ್ಯಮಗಳು ಬಹಳ ಒಳ್ಳೆ ನಿಷ್ಪಕ್ಷಪಾತವಾಗಿ ಜನತೆಗೆ ಯಾವ್ದು ತಲುಪಿಸಲೇಬೇಕು ಅದನ್ನು ತಲುಪಿಸೋದಕ್ಕೆ ಅವರು ತಮ್ಮ ಕೊಡುಗೆ ಕೊಟ್ಟಿದ್ದಾರೆ. ನಾನು ಸಭಾಧ್ಯಕ್ಷನಾಗಿ ಅವರಿಗೆ ಅಭಿನಂದಿಸ್ತೇನೆ. ಹಾಗೆ ನಮ್ಮ ಅಧಿಕಾರಿ ವರ್ಗ, ಕಾರ್ಯಾಂಗದ ಎಲ್ಲ ಮುಖ್ಯಸ್ಥರು ಸಹ ಎಲ್ಲ ಚಟುವಟಿಕೆಯನ್ನ ನಡೆಸೋದಕ್ಕೆ ಸಮರ್ಥವಾಗಿ ಅವರು ಕಾರಣಕರ್ತರಾಗಿದ್ದಾರೆ. ನಾನು ಅವರೆಲ್ಲರಿಗೂ ಅಭಿನಂದಿಸ್ತೇನೆ. ನಾಡಿನ ಜನ ವಿಧಾನಸಭೆಯ ಕಲಾಪಗಳನ್ನು ನೋಡಿ ಸಂತೋಷ ಪಡುವಂತಹ ಮತ್ತು ವಿಧಾನಸಭೆಯಲ್ಲಿ ಒಳ್ಳೆಯ ಚರ್ಚೆಗಳಾಗ್ತಾ ಇದೆ, ಅದು ಮುಂದೆ ಒರಿಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಸಹಕರಿಸಿರುವಂಥವ್ರಿಗೆಲ್ಲರಿಗೂ ಅಭಿನಂದಿಸ್ತೇನೆ. ಮತ್ತೊಮ್ಮೆ ಯಡಿಯೂರಪ್ಪನವರು ಅವರ ಹಿರಿಯ ಅನುಭವದಿಂದ ಅವರು ನಮಗೆ ಇವತ್ತು ಸದನದಲ್ಲಿಯೂ ಸಹ ಅನೇಕ ಮಾರ್ಗದರ್ಶಕ ಮಾತುಗಳನ್ನು ಹೇಳಿದ್ದಾರೆ. ಅವರನ್ನು ಈ ಸದನ ಎಂದು ಯಾರು ಮುಂದಿನ ದಿನಗಳಲ್ಲೂ ಅದು ಎಷ್ಟು ಅವರು 83ರಿಂದ ಗೆದ್ದುಕೊಂಡು ಬಂದಿದ್ದಾರೆ, ಮುಂದಿನ ಅದೆಷ್ಟೋ ದಶಕಗಳು ಕಾಲ ಯಡಿಯೂರಪ್ಪನವರು ಮಾಡಿರುವಂಥ ಈ ಸದನದ ಮೂಲಕ ಸದನದ ಹೊರಗೆ ಮಾಡಿರುವಂಥ ಚಟುವಟಿಕೆ ಅದು ದಾಖಲಾಗಿರುವಂಥ ಒಂದು ಚಟುವಟಿಕೆ ಆಗಿರುತ್ತೆ. ಅದನ್ನು ಉದಾಹರಿಸುವಂಥ ಒಂದು ಉದಾಹರಣೆ ಅದು ಆಗಿರುತ್ತೆ ಅನ್ನುವಂಥ ಪೂರ್ಣ ನಂಬಿಕೆ ಇದೆ. ಈಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಈ ಒಂದು ಅವಧಿಯಲ್ಲಿ ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರು ತಮ್ಮ ಮೊನ್ನೆ ರಾಜ್ಯಪಾಲರ ಭಾಷಣದ ಮೇಲೆ ಅವರು ಉತ್ತರವನ್ನು ಹೇಳುವಾಗ ಬಹಳ ಒಳ್ಳೆಯ ರೀತಿಯಲ್ಲಿ ಪರಿಸ್ಥಿತಿ ಹೇಗಿತ್ತು, ಈ ಪರಿಸ್ಥಿತಿಯನ್ನು ನಾವು ಅದನ್ನು ಸಮರ್ಥವಾಗಿ ದಾಟೋದು ಏನು ಅಗತ್ಯ ಇತ್ತು, ಅದಕ್ಕೆ ಏನೇನು ಹೆಜ್ಜೆಯನ್ನು ಇಡಬೇಕಾಯಿತು ಅನ್ನೋದನ್ನೆಲ್ಲ ಬಹಳ ಮನಮುಟ್ಟುವಂತೆ ವಿವರವಾಗಿ ಹೇಳಿದ್ದಾರೆ. ಅದಕ್ಕೆ ಅವರು ಮಾತನಾಡುವಾಗ ಅವರೆಲ್ಲ ವಿವರಗಳನ್ನು ಹೇಳಿದ್ದಾರೆ ಮತ್ತು ಸದನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿರೋದು ನಿಮಗೆಲ್ಲ ಗೊತ್ತಿದೆ. ಅವರಿಗೆ ಅಪಾರವಾದ ಆಡಳಿತ ಅನುಭವ ಇದೆ ಮತ್ತು ಜ್ಞಾನದ ಒಂದು ಮಹತ್ವ ಅವರಿಗೆ ಗೊತ್ತಿದೆ ಮತ್ತು ಅದರ ಅರಿವು ಇದೆ. ಹಾಗಾಗಿ ಅವರು ಸಹ ಈ ಸದನದ ಚಟುವಟಿಕೆಗಳಿಗೆ ಚೆನ್ನಾಗಿ ಮಾಡಿದ್ದಾರೆ. ಮಾಧುಸ್ವಾಮಿ ಅವರು ನಾನು ಅವರು ಅದು ಒಂದೇ ನಾಣ್ಯದ ಎರಡು ಮುಖಗಳಂತೆ, ಯಾಕೆ ಸಭಾಧ್ಯಕ್ಷನಾದರೆ ನನಗೆ ಸಹಾಯ ಸಹಕಾರ ಎಲ್ಲ ಯಾವ್ದು ಬೇಕು ಅಂತ ಕೇಳಿದರೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರದ್ದೇ ಬೇಕಾಗತ್ತೆ ಕಾಲಕ್ಕೆ. ಹಾಗಾಗಿ ಸದನಕ್ಕೆ ಅವರು ಅಗತ್ಯ ಸಲಹೆ ಸೂಚನೆಗಳನ್ನು ಸಹ ಮಾಧುಸ್ವಾಮಿ ಅವರು ಕೊಟ್ಟು ನಮ್ಮೆಲ್ಲ ಚಟುವಟಿಕೆಗಳು ಸಮರ್ಥವಾಗಿ ಆಗೋದಕ್ಕೆ ಕಾರಣರಾಗಿದ್ದಾರೆ. ಮತ್ತು ಎಲ್ಲ ಸಚಿವರು ನಾನು ಮತ್ತು ತಾವೆಲ್ಲರೂ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಅಂತಿಮವಾಗಿ ಹೇಳೋದು ಇಷ್ಟೇ, ನಮ್ಮ ಭವಿಷ್ಯ ಅದು ದೇವರ ಇಚ್ಛೆಯಂತೆ ನಮ್ಮ ನಮ್ಮ ಕರ್ಮದ ಫಲವಾಗಿ ಅದೇನಾಗುತ್ತೋ ಆಗತ್ತೆ. ಆದರೆ ನಾವೆಲ್ಲರೂ ಒಂದು ಒಳ್ಳೆಯದನ್ನು ಮಾಡುವಂಥವರ ಇಲ್ಲ ಬಾಯಾರಿಕೆ ಆಯಿತು, ಒಳ್ಳೆಯ ತಂಡವನ್ನು ನಾವು ರಚಿಸ್ಕೊಳ್ಬೇಕು, ಒಳ್ಳೆ ಕೆಲಸ ಮಾಡೋರು ತಂಡ ಇದು ಬೆಳಿಬೇಕು. ಆ ಹಿನ್ನೆಲೆಯಲ್ಲಿ ಅಂದರೆ ನಾವು ಮಾಡ್ತಾ ಇರುವಂಥ ಒಳ್ಳೆ ಕೆಲಸದ ಜೊತೆಯಲ್ಲಿ ಇನ್ನಷ್ಟು ಹೆಚ್ಚು ಒಳ್ಳೆಯ ಜನರನ್ನು ನಾವು ತೊಡಗಿಸ್ಕೊಂಡು ಇನ್ನಷ್ಟು ಹೆಚ್ಚು ಒಳ್ಳೆಯದೇ ಒಳ್ಳೆ ಕೆಲಸಗಳೇ ಮಾಡೋದಕ್ಕೆ ನಾವು ಕಾರಣೀಕರ್ತರು ಆಗಬೇಕು ಅನ್ನುವಂತಹ ಆ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ 15ನೇ ವಿಧಾನಸಭೆಯ ಆ 15ನೆಯ ಈ ಅಧಿವೇಶನದ ಕೊನೆಯಲ್ಲಿ ನಮ್ಮ 5 ವರ್ಷದ ಪೂರ್ಣ ದಿನದ ಕೊನೆಯ ದಿನ ಓಕೆ ಫೈನಾನ್ಸ್ ಬಿಲ್ಲು ಕೌನ್ಸಿಲ್ನಲ್ಲಿ ಪಾಸ್ ಆಗಿದೆ, ಮುಖ್ಯಮಂತ್ರಿಗಳು ಅದನ್ನು ಪಾಸ್ ಮಾಡಿ ಇಲ್ಲಿ ಬಂದಿದ್ದಾರೆ, ಅದನ್ನು ಸದನದ ಗಮನಕ್ಕೆ ತಿಳಿಸ್ತಾ ಕೊನೆಯ ದಿನ ತಾವೆಲ್ಲರೂ ಮಾತನಾಡಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದೀರಿ. ಇನ್ನೂ ಅನೇಕರಿಗೆ ತಮ್ಮ ಅನುಭವವನ್ನು ಹೇಳಬೇಕು ಅಂತ ಇದ್ದಿರ್ಬೋದು. ನಾನು ಈಗ ಹೇಳಿರೋರಲ್ಲಿ ಯಾರಾದರೂ ಹೇಳಬೇಕು ಅಂತ ಇರೋರಲ್ಲಿ ಒಂದು ವಿನಂತಿ ಮಾಡಿಕೊಳ್ತೇನೆ, ನಿಮ್ಮ ಅನುಭವ ಏನಿದೆ ಅದನ್ನು ನೀವು ಬರೆದು ನನ್ನ ಕಚೇರಿಗೆ ತಲುಪಿಸಿದರೆ ಮುಂದಿನ ದಿನಗಳಲ್ಲಿ ಅದೊಂದು ದಾಖಲಾತಿ ಮಾಡಿಡೋದಕ್ಕೆ ಸಹ ನಾನು ನನ್ನ ಪ್ರಯತ್ನವನ್ನು ಮಾಡ್ತೀನಿ. ಆ ಫೋಟೋ ನಿಮಗೆಲ್ಲ ಕಳಿಸ್ಕೊಡ್ತೀನಿ. ಈ ಒಳ್ಳೆಯ ಅಧಿವೇಶನವನ್ನು 5 ವರ್ಷಗಳ ಕಾಲ ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲರೂ ಸೇರಿ ನಡೆಸೋದಕ್ಕೆ ನಾವೆಲ್ಲ ಒಟ್ಟಾಗಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇನ್ನೂ ಕೆಲವು ಬಿಸ್ನೆಸ್ ಇದೆ ನಿಮ್ಗೆ ಗೊತ್ತಿದೆ, ಅದನ್ನು ಇವತ್ತಿನ ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಸದನಕ್ಕೆ ತಿಳಿಸ್ತಾ ಈಗ ರಾಷ್ಟ್ರಗೀತೆಯೊಂದಿಗೆ ಸದನವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡುತ್ತಿದ್ದೇನೆ.